ಈಗ ಸಿಂಧೂರೇ, ನೀವು ನಿಮ್ ಯಜಮಾನ್ರು ಮಗಳು ಮದ್ವೆ ಅವ್ರಿಗೂ ಕಾಯೋ ಬದ್ಲು? ನಾನಲ್ಲ ಮ್ಯಾಮ್, ನಮ್ಮ ಹಸ್ಬೆಂಡ್ ಮಾತ್ರ. ಅಂದ್ರೆ ಸೌಂಡ್ ಎಲ್ಲ ಹಾಕ್ತಾರಲ್ಲ, ಅವಾಗ ಡ್ಯಾನ್ಸ್ ಮಾಡ್ತೀನಿ ಅಂತ ಅವರು. ಅಲ್ಲ, ಮನೆಯಲ್ಲೇ ಹಾಡ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದಲ್ವಾ ಇಬ್ರು? ಮ್ಯಾಮ್, ನೀವು ಒಂದು ನಿರಂಜನ್ ಸರ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಲ್ಲ ನಿಮ್ ಹಸ್ಬೆಂಡ್ ಅಲ್ಲಿ ಏನ್ ಇಷ್ಟ ಆಗಲ್ಲ ಅಂತ, ನೀವ್ ಹೇಳಿದ್ರಲ್ಲ ಅವ್ರು ತುಂಬಾ ಸೈಲೆಂಟ್, ನಂಗೆ ಇಷ್ಟ ಆಗಲ್ಲ ಅಂತ. ಸೇಮ್ ಬಿಟ್ಟೋ ಕ್ಯಾರೆಕ್ಟರ್ ಸರ್, ನಾನು ತುಂಬಾ ಮಾತಾಡ್ತೀನಿ, ಅವ್ರು ಮಾತಾಡಲ್ಲ. ಈ ತರ ನನ್ ಬುಡಕ್ಕೆ ಬರ್ಬಾರ್ದು ಆಯ್ತಾ? ನಾನು ಏನೋ ಸಾವಿರ ಕಡೆ ಸಾವಿರ ಮಾತಾಡಿರ್ತೀನಿ, ಈ ತರ ನೀವ್ ನನ್ನ ಎಕ್ಸಾಂಪಲ್ ಕೊಟ್ಬಿಟ್ರೆ ಮನೆಗೆ ಹೋಗಿ ನಾನ್ ಬೈಸ್ಕೊಳ್ಳಲ್ವಾ? ಸೇಮ್ ಕ್ಯಾರೆಕ್ಟರ್ ನೀವ್ ತುಂಬಾ ಮಾತಾಡ್ತೀರಾ, ಸೇಮ್ ನಾನು ಅದೇ ತರ. ಅವ್ರು ಮಾತಾಡ್ತಾರೆ, ಬಟ್ ಸರ್ಕಲ್ ಅವ್ರದ್ದು, ನಮ್ದು ಆ ತರ ಅಲ್ಲ. ಯಾರೇ ಸಿಕ್ಕಿದ್ರು ಚೆನ್ನಾಗ್ ಮಾತಾಡ್ತಾರೆ. ನೋಡಿ, ಒಂದು ಇಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ, ನಾನು ಅಂಪೈರ್ ತರ, ಯಾರು ನನ್ ವಿಷಯ ಎತ್ತಂಗಿಲ್ಲ ಇಲ್ಲಿ ಆಯ್ತಾ? ನಾನು ಆಟಕಾರ್ತಿ ಅನ್ನ ಅನ್ಕೊಳಂಗಿಲ್ಲ, ನಾನು ಇಲ್ಲಿರೋದು ಬರೀ ಮಾತ್ರ. ಹೌದು ಮೇಡಮ್, ಅವರು ಹೆಸರಿದ್ದೇ ಕರೆಯಲ್ಲ ಅವ್ರ ಮನೆಯವರು. ಬನ್ನಿ ಬಾ ಹೋಗು ಅಷ್ಟೇ ಮಾತಾಡೋದು, ಸಿಂಧು ಅಂತಾನೆ ಕರೆಯಲ್ಲ. ನಿಮ್ ಹೆಸರು ಕರ್ತಿಲ್ವಾ ಅವರು? ಅಂದ್ರೆ ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ ಹೇಳ್ತಾರೆ ಸಿಂಧು ಅಂತ, ನನ್ನ ಹತ್ರ ಯಾವತ್ತೂ ಕರ್ತಿಲ್ಲ. ಮನೇಲಿ ಏನಂತ ಕರೀತಾರೆ? ಓಯ್ ಬಾಯಿಲಿ ಅಂತಾರ? ಬಾಯಿಲಿ ಬಂದು ಹೇಳ್ತಾರೆ. ಯಾಕೆ ಸಿಂಧು ಅವ್ರೇ? ನಾನು ಕೂಗಲ. ಏನಂತೀರ ಮತ್ತೆ ನೀವು? ಹಲೋ ಅಂತೀರಾ? ಏನಂತೀರ ಮತ್ತೆ? ಹೋಗಿ ಬನ್ನಿ ಅಂತ. ಆಯ್ತಪ್ಪ, ಇವಾಗ ಬೇರೆ ರೂಮ್ ಅಲ್ಲಿ ಇರ್ತಾರೆ, ಅವಾಗ ಏನಂತೀರಾ? ಹತ್ರನೇ ಹೋಗಿ ಮಾತಾಡಿಸ್ತೀನಿ ಮ್ಯಾಮ್. ಫಂಕ್ಷನ್ ಹೋಗಿರ್ತೀರಾ, ಬೇಕಾದಷ್ಟು ಜನ ಇರ್ತಾರೆ, ಅವಾಗ ಏನ್ ಮಾಡ್ತೀರಾ? ಫೋನ್ ಮಾಡ್ತೀವಿ. ಫೋನ್ ಮಾಡ್ತೀರಾ? ಕಿಲಾಡಿ ಹಣ್ಣು, ಚಕೋತಿ ಹಣ್ಣು ಅಂದ್ರೆ ಕರೆಯೋದೇ ಇಲ್ವಾ ನೀವು ಅವ್ರನ್ನ ಕೂಗಿ? ಅಂದ್ರೆ ತಮಾಷೆಗೆ ಅವಾಗೆಲ್ಲ ವಿನು ಅಂತ ಅಂತೀನಿ, ಡೈಲಿ ಎಲ್ಲ ಆತರ ಕರೆಯಲ್ಲ. ಇದು ರೊಮ್ಯಾಂಟಿಕ್ ಆಗಿ ಫಸ್ಟ್ ಮಾತಾಡ್ತಿದ್ರು ಮ್ಯಾಮ್, ಇವಾಗ ಇವಾಗ ಆತರ ಅಂದ್ರೆ ಮದ್ವೆ ಆದ ತಕ್ಷಣ ಸೈಲೆಂಟ್ ಮಾಡ್ಬಿಡೋದು ಹಂಗೇನೆ, ಇವಾಗ ಎಷ್ಟು ಪರವಾಗಿಲ್ಲ. ಓ ಹಂಗೆ, ನೀವ್ ಅವ್ರನ್ನ ರಿಪೇರಿ ಮಾಡ್ತಾ ಇದ್ದೀರಾ? ಇನ್ನು ಎಲ್ಲಾರು ಅದನ್ನೇ ಹೇಳ್ತಾರೆ ಮ್ಯಾಮ್, ನಾ ಆತರ ಏನಿಲ್ಲ. ಆಗಲ್ಲ, ಪ್ರಯತ್ನ ಪಡ್ಬೇಡಿ, ನನಗ್ ಗೊತ್ತೋದು ಏನು ಬದ್ಲಾಗಲ್ಲ. ಹೂ ಅಂತ ಅನ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಏನ್ ಅನ್ಸಿರ್ತೋ ಅದನ್ನೇ ಮಾಡ್ತಾರೆ. ಎಲ್ಲಾರು ಅನ್ಕೊಂತಾರೆ ನನ್ ಮಾತ್ ಕೇಳ್ತೀನಿ ಅಂತ, ಚಾನ್ಸ್ ಇಲ್ಲ ಅದು. ಆ ತಪ್ಪ ಅಭಿಪ್ರಾಯದಲ್ಲೇ ಜಗತ್ತಿರೋದು, ಹೆಂಡ್ತಿರ್ ಮಾತ್ ಕೇಳ್ತಾರೆ ಗಂಡದ್ರು ಅಂತ, ಅದರದ್ದೆಲ್ಲ ಏನು ಇಲ್ಲ ಅಲ್ವಾ? ಪರವಾಗಿಲ್ಲ ಮ್ಯಾಮ್, ಮೊದ್ಲಿಗೂ ಇವಾಗ್ಲಿಗೂ ಎಷ್ಟೋ ಪರವಾಗಿಲ್ಲ. ಅಂದ್ರೆ ಯಾವ ವಿಷಯದಲ್ಲಿ ಪರವಾಗಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ಮಾತಾಡ್ಸಿದ್ರೆ ಪ್ರೀತಿನ ಆತರ, ಪ್ರೀತಿ ಅನ್ನೋದ್ ಮನ್ಸಲ್ಲಿ ಇರ್ಬೇಕು. ಅಯ್ಯೋ ಇವ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಬಿಲ್ಡಪ್ ಕೊಡೋದ್ ಬೇಕಾ ಅಂತ. ಮೋಸ್ಟ್ಲಿ ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಜಾತ್ರೆಲ್ಲೆಲ್ಲ ಕಳ್ದೋಗಿರೋ ಅಣ್ಣ ತಮ್ಮ ಡೈಲಾಗ್ ಹೊಡಿತಾರೆ ನಮ್ಮ ಯಜಮಾನ್ರು ನನ್ಗೆ. ಅದಕ್ಕೆ ಮ್ಯಾಮ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಇಲ್ಲ, ಕರೆಕ್ಟ್ ಆಗಿ ಕೊಟ್ರಿ ಅಂತ ನನ್ಗೆ ಅನ್ಸ್ತಾ ಇದೆ. ಯಾಕಂದ್ರೆ ಇವಾಗ ಹೇಳಿದ್ರಲ್ಲ ಮಾತಾಡಿದ್ರೆ ಪ್ರೀತಿನ ಅಂತ, ಮೊನ್ಮೊನ್ನೆ ತಾನೇ ಆ ಡೈಲಾಗ್ ಹೊಡ್ಸ್ಕೊಂಡಿದ್ದೀನಿ ನಾನು ಅದನ್ನ. ಆಮೇಲೆ ಯಾರಿಗಾದ್ರೂ ತೋರಿಸಿ ನೋಡಿ ಅವ್ರ ಹೆಂಗ್ ಕೈ ಇಟ್ಕೊಂಡು ಹೋಗ್ತಾವ್ರೆ ಅಂದ್ರೆ, ನಿನ್ನ ಹೆಂಡ್ತಿ ಅಂತ ನನಗ್ ಗೊತ್ತು, ಬೇರೆಯವ್ರದ್ರಗಡೆಲ್ಲ ತೋರಿಸ್ಬೇಕಾ? ಬೇಡ, ಪ್ರೀತಿ ಮನ್ಸಲ್ಲಿ ಇರ್ಬೇಕು ಸುಮ್ನೆ ಇರು ಅಂತ. ಹುಡುಗಿಯರಿಗೆ ವರ್ಷ ಪೂರ್ತಿ ಒಳ್ಳೆ ಸೀಸನ್ ಎಲ್ಲಾ ಕೋರು ನಾವು ಕೊಟ್ಟಿ. ಈ ತರ ಗಂಡಂದ್ರು ನನ್ ಬಿಲ್ಕುಲ್ ಇಷ್ಟ ಆಗಲ್ಲ. ಅಂದ್ರೆ ಅಂತವ್ರ ಜೊತೆನೆ ಸಂಸಾರ ಮಾಡ್ತಾ ಇದೀನಿ, ಆದ್ರೂ ನನ್ಗೆ ಅದು ಸೆಟ್ ಆಗಲ್ಲ ಆ ತರ ಎಲ್ಲ ಮಾತಾಡೋದು ಅಲ್ವಾ ಅಲ್ವಾ ಸಿಂಧೋರ? ಪ್ರೀತಿ ತೋರಿಸ್ಬೇಕಪ್ಪ, ಅವ್ರ ಮನ್ಸಲ್ಲಿ ಇದ್ಬಿಟ್ರೆ ನಾವೇನ್ ಮಾಡೋಣ ಅದನ್ನ? ಗೊತ್ತಾಗೋದಲ್ವಾ? ಜಗಳ ಆಡಿ ಸಿಂಧೋರೆ, ಏನ್ ಏನು ಬದ್ಲಾಗಲ್ಲ, ಜಗಳ ಆಡ್ತಾ ಇರಿ. ಆದ್ರೆ ಅದೇ ಛಲ ಬಿಡದ ತ್ರಿವಿಕ್ರಮ ಅಂತಾರ, ನಿಮ್ ಮಾತು ಹೇಳ್ತಾನೆ ಇರಿ ನೀವು. ಓಕೆನಾ? ಎಷ್ಟೋ ಪರವಾಗಿಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ.